ಹಲೋ ಎವ್ರಿವನ್, ವೆಲ್ಕಮ್ ಟು ಅನ್ಫಿಲ್ಟರ್ ಅಬಿಲಾಕ್ಸ್. ಇವತ್ತು ನಾವು ವೆಜ್ಜಲ್ಲಿ ಒಂದೊಳ್ಳೆ ರೆಸಿಪಿ ಟ್ರೈ ಮಾಡೋಣ ಅಂತ ಮನೆಯಲ್ಲೇ ಬೆಳೆದಿರೋ ಪುದೀನ ಸೊಪ್ಪನ್ನ ಕಟ್ ಮಾಡ್ಕೋತಾ ಇದ್ದೀವಿ. ನಾವು ಇವತ್ತು ಮಾಡ್ತಾ ಇರೋ ಐಟಮು ಮಶ್ರೂಮ್ ಬಿರಿಯಾನಿ. ಇದಕ್ಕೆ ಬೇಕಾಗಿರೋದು ಮಶ್ರೂಮ್, ಟೊಮ್ಯಾಟೋಸ್, 2 ಈರುಳ್ಳಿ, 4 ಗ್ರೀನ್ ಚಿಲ್ಲಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಸೊ ಇಷ್ಟೆಲ್ಲ ತೊಗೊಂಡು ನಮ್ಮ ಕುಕಿಂಗ್ನ ಇವಾಗ ಸ್ಟಾರ್ಟ್ ಮಾಡೋಣ. ಈ ಥರ ಮಶ್ರೂಮ್ ಬಿರಿಯಾನಿ ಸಿಂಪಲ್ಲಾಗಿರುತ್ತೆ, ನಾವು ರುಬ್ಬೋಕ್ಕೆ ಏನೂ ಬೇಕಾಗಿರೋಲ್ಲ. ಸೊ ಈರುಳ್ಳಿನ ನಾವು ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ಈ ಥರ ಬಿರಿಯಾನಿ ಮಾಡಿಕೊಂಡ್ರೆ ನಾವು ನಾನ್ ವೆಜ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಮೇನ್ಲಿ ಶ್ರಾವಣ ಮಾಸ ಮತ್ತು ಕಾರ್ತಿಕ್ ಮಾಸದಲ್ಲಿ ನಾವು ನಾನ್ ವೆಜ್ನ ಬಿಟ್ಟಿರ್ತೀವಿ. ಸೊ ಆ ಥರ ಕ್ರೇವಿಂಗ್ಸ್ಗೆಲ್ಲ ನೀಟಾಗಿ ಇದು ಮ್ಯಾಚ್ ಆಗುತ್ತೆ. ಸೊ ಟೇಸ್ಟ್ ಕೂಡ ಆಲ್ಮೋಸ್ಟ್ ಚಿಕನ್ ಬಿರಿಯಾನಿ ಥರನೇ ಇರುತ್ತೆ. ಇವಾಗ ಮಶ್ರೂಮ್ನ ಉದ್ದಕ್ಕೆ ಸ್ಲೈಸ್ ಮಾಡ್ಕೋತಾ ಇದ್ದೀವಿ. ಈ ಥರ ಉದ್ದಕ್ಕೆ ಸ್ಲೈಸ್ ಮಾಡೋದ್ರಿಂದ ಮಶ್ರೂಮ್ ಈಸಿಯಾಗಿ ಬೇಯುತ್ತೆ, ಹಾಗೂ ಕ್ವಾಂಟಿಟಿನೂ ಜಾಸ್ತಿ ಸಿಗುತ್ತೆ. ಸೊ ನಮಗೆ ಬಿರಿಯಾನಿ ತಿನ್ನಬೇಕಾದ್ರೆ ಮಶ್ರೂಮ್ ಕ್ವಾಂಟಿಟಿ ಜಾಸ್ತಿ ಇದೆ ಅಂತಲೂ ಫೀಲ್ ಆಗುತ್ತೆ. ನಮ್ಮ ಚಾಪಿಂಗ್ಗೆಲ್ಲ ಈಗ ಕಂಪ್ಲೀಟ್ ಆಗಿದೆ. ಮಶ್ರೂಮು ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ. ಸೊ ಇವಾಗ ಒಗ್ಗರಣೆ ಸ್ಟಾರ್ಟ್ ಮಾಡೋಣ. ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀವಿ, ಜೊತೆಗೆ ಪಲಾವ್ ಡ್ರೈ ಮಸಾಲನ ಕೂಡ ಹಾಕೋತಾ ಇದ್ದೀನಿ. ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ರೋಸ್ಟ್ ಮಾಡಬೇಕು. ಅದಾದಮೇಲೆ ಈರುಳ್ಳಿ ಮತ್ತು ಗ್ರೀನ್ ಚಿಲ್ಲೀಸ್ ಆ್ಯಡ್ ಮಾಡ್ಕೋತೀವಿ ಇವಾಗ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋಂಟ ಫ್ರೈ ಮಾಡಬೇಕು. ಅದಾದಮೇಲೆ ಟೊಮ್ಯಾಟೋನ ಆ್ಯಡ್ ಮಾಡ್ತಾ ಇದ್ದೀವಿ. ಟೊಮ್ಯಾಟೊ ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಮೊಸರು ಸೇರಿಸ್ಕೋತಾ ಇದ್ದೀವಿ. ಈ ಥರ ಮೊಸರು ಆ್ಯಡ್ ಮಾಡೋದ್ರಿಂದ ಬಿರಿಯಾನಿ ಡ್ರೈ ಆಗೋಲ್ಲ, ಸ್ವಲ್ಪ ಜ್ಯೂಸಿ ಆಗಿರುತ್ತೆ ಮತ್ತು ತಿನ್ನೋದಕ್ಕೂ ಸಾಫ್ಟ್ ಫೀಲ್ ಬರುತ್ತೆ. ಇಷ್ಟೆಲ್ಲ ಬೆಂದಮೇಲೆ ನಾವು ಮಸಾಲಗಳನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಖಾರಕ್ಕೆ ಅಂತ 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಸ್ವಲ್ಪ ಅರಶಿನ ಪೌಡರ್ ಹಾಗೂ 1 ಸ್ಮಾಲ್ ಸ್ಪೂನ್ ಗರಂ ಮಸಾಲೆ ಸೇರಿಸ್ತಾ ಇದ್ದೀವಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಎಣ್ಣೆ ಬಿಡೋಗಂಟ ಬೇಯಿಸ್ಕೋಬೇಕು. ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಮಶ್ರೂಮ್ನ ಸೇರಿಸ್ತಾ ಇದ್ದೀವಿ. ಮಶ್ರೂಮ್ನ ಇದ್ರ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ತಾ ಇದ್ದೀವಿ. ಮಸಾಲೆ ಮತ್ತು ಮಶ್ರೂಮ್ ಮಿಕ್ಸ್ ಆದಮೇಲೆ ಸ್ವಲ್ಪ ಲೈಟಾಗಿ ಸಾಲ್ಟ್ ಕೊಡ್ತಾ ಇದ್ದೀವಿ, ಮಶ್ರೂಮ್ಗೆ ಎಷ್ಟು ಬೇಕಷ್ಟು ಮಾತ್ರ. ಮಶ್ರೂಮ್ನ ನೀಟಾಗಿ ಮಿಕ್ಸ್ ಆದಮೇಲೆ ಸೊಪ್ಪು ಸೇರಿಸ್ತಾ ಇದ್ದೀವಿ, ಆಗಲೇ ಕಟ್ ಮಾಡಿರೋ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ನಾವು ಒಂದು ಪ್ಲೇಟ್ ಮುಚ್ಚಿ ಮಶ್ರೂಮ್ನ ಒಂದು 4 ಮಿನಿಟ್ಸ್ನ ಬೇಯಿಸ್ಕೋಬೇಕು. ಸೊ ಬೆಂದಾದಮೇಲೆ ಮಶ್ರೂಮಿಂದ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡಿರುತ್ತೆ, ಅದು ಮತ್ತೆ ಎಲ್ಲ ನೀರು ಫ್ರೈ ಆಗೋ ತನಕ ಮತ್ತೆ ಬೇಯಿಸ್ಬೇಕು. ಮಶ್ರೂಮ್ ಎಲ್ಲ ನೀಟಾಗಿ ಬೆಂದಮೇಲೆ 3 ಕಪ್ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಾವು ಮಾಡ್ತಿರೋದು 1.5 ಕಪ್ ರೈಸ್ಗೆ. ಸೊ ಅದಕ್ಕೆ 3 ಕಪ್ ವಾಟರ್ನ ಆ್ಯಡ್ ಮಾಡಿ ರೇಷಿಯೋ ಮ್ಯಾಚ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಮಶ್ರೂಮ್ ಬಿರಿಯಾನಿಗೆ ಬೇಕಷ್ಟು ಸಾಲ್ಟು ಹಾಕಿ ಕುದಿಗೆ ಬಂದಮೇಲೆ ನಾವು ರೈಸ್ನ ವಾಶ್ ಮಾಡಿ ಆ್ಯಡ್ ಮಾಡ್ತಿದ್ದೀವಿ. ರೈಸ್ ಹಾಕಿ ಕುದಿ ಬಂದಮೇಲೆ ಒಂದು ಹೋಳು ನಿಂಬೆಹಣ್ಣು ಸೇರಿಸ್ತಾ ಇದ್ದೀವಿ. ಈ ಥರ ನಿಂಬೆಹಣ್ಣು ಹಾಕೋದ್ರಿಂದ ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ವೆಜ್ ಆಗಲಿ ನಾನ್ ವೆಜ್ ಆಗಲಿ ಈ ಥರ ನಿಂಬೆಹಣ್ಣು ಸೇರಿಸಿ ನೀವು, ಇದರಿಂದ ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕುಕ್ಕರ್ನ ಕ್ಲೋಸ್ ಮಾಡಿ 3 ವಿಷಲ್ ತರಿಸಿದ್ರೆ ನಮ್ಮ ಮಶ್ರೂಮ್ ಬಿರಿಯಾನಿ ರೆಡಿ. ಮಶ್ರೂಮ್ ಬಿರಿಯಾನಿ ಜೊತೆಗೆ ರೈತ ಮಾಡ್ಕೋತಾ ಇದ್ದೀವಿ. ಈ ಥರ ರೈತ ಸೈಡಲ್ಲಿ ಇದ್ದರೆ ಮಶ್ರೂಮ್ ಬಿರಿಯಾನಿ ಟೇಸ್ಟಿನ ಚೆನ್ನಾಗಿ ಅನಿಸುತ್ತೆ. ಸ್ಯಾಲಡ್ಗೆ ಕುಕುಂಬರ್, ಕ್ಯಾರೆಟ್ ಹಾಗೂ ಲೆಮನ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ರೆಡಿ ಆದಮೇಲೆ ನಾವೀಗ ಸರ್ವಿಂಗ್ ಮಾಡೋಣ. ನೀವು ನಿಮ್ಮ ಮನೆಯಲ್ಲಿ ಈ ಥರ ಮಶ್ರೂಮ್ ಬಿರಿಯಾನಿ ಟ್ರೈ ಮಾಡ್ಕೊತೀನಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೂ ಈಸಿಯಾಗಿರುತ್ತೆ ಮಾಡೋಕ್ಕೂ. ವಿತಿನ್ 30 ಮಿನಿಟ್ಸ್ ನೀವು ಕಂಪ್ಲೀಟ್ ಬಿರಿಯಾನಿನ ರೆಡಿ ಮಾಡ್ಕೋಬೋದು. ನಾನಂತೂ ಬಿರಿಯಾನಿನ ಟೇಸ್ಟ್ ಮಾಡೋಕ್ಕೆ ರೆಡಿ ಆಗಿದ್ದೀನಿ. ನೀವು ಈ ಥರ ಬಿರಿಯಾನಿನ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ಫುಡ್ ಹಾಗೂ ಟ್ರಾವೆಲ್ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್ ಫಾರ್ ವಾಚಿಂಗ್. ಹಾಗೂ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.